ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ದಯಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿಗಳನ್ನು ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ಎಲ್ಲ ರೆಸಿಪಿಗಳನ್ನು ನೋಡ್ಬೋದು. ಹಾಗೆ ಇವತ್ತು ನಾನು ನಿಮಗೆ ಮಶ್ರೂಮ್ ಮಸಾಲ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು ಪ್ಯಾಕೆಟ್ ಅಂದರೆ 200 ಗ್ರಾಮ್ ಮಶ್ರೂಮ್ನ ತೊಗೊಂಡು ಒಂದು ಫ್ರೆಶ್ಶಾಗಿರೋದು ತಗೊಳ್ಳಿ, ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕಿ, ಹಾಗೆ 1/3 ಟೀಸ್ಪೂನು ಉಪ್ಪು ಹಾಕಿ, ಮತ್ತು ಒಂದು ಬೌಲಲ್ಲಿ 1-2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ತೊಳೀರಿ. ಮಶ್ರೂಮು ನಮ್ಮ ಮಶ್ರೂಮ್ ಅಂದರೆ ಅಣಬೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ದೇಹಕ್ಕೆ ಅಂದರೆ ಅದು ಕೆಲವು ನಮ್ಮ ಭಾಗದ ಕೆಲವು ಕ್ಯಾನ್ಸರ್ ಆಗೋದನ್ನು ತಡೆಗಟ್ತದೆ. ಈಗ ನೋಡಿ, ಅರ್ಧ ಮಾಡಿರೋ ಮಶ್ರೂಮ್ ಒಂದು ಪ್ಯಾಕೆಟನ್ನು ತೋರಿಸ್ತಾ ಇದ್ದೀನಿ. ಇದು ವೆಯ್ಟ್ ಲಾಸ್ಗೆ ಕೂಡ ಒಳ್ಳೆಯದು. ಮತ್ತು ಕ್ಯೂಬ್ ಮಾಡಿರೋ ಅಂದರೆ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್, 1 ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಈಗ ನೋಡಿ ಏನೇನು ಬೇಕಂತ ನೋಡೋಣ. 1 ಚಕ್ಕೆ ಪೀಸು, 3 ಲವಂಗ, ಹಾಗೆ 1 ಪಲಾವ್ ಎಲೆ, 1 ಹಸಿಮೆಣಸಿನಕಾಯಿ ಭಾಗ ಮಾಡಿ ಇಟ್ಟಿದ್ದೀನಿ, ಹಾಗೆ ನೀರುಳ್ಳಿ ಕಟ್ ಮಾಡಿರೋದು, ಮತ್ತು ಟೊಮೆಟೊ ಕಟ್ ಮಾಡಿರೋದು, ನೆನೆಸಿರುವಂತಹ ಗೋಡಂಬಿ 5-6, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರು, ಮತ್ತು ಜೀರಿಗೆ ಪುಡಿ, ಧನಿಯಾ ಪುಡಿ, ಮತ್ತು ಗರಂ ಮಸಾಲ ಪೌಡರು, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಕಸೂರಿ ಮೆತ್ತಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. 2-3 ಟೀಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ದಪ್ಪ ಥರದ ಪಾತ್ರೆ ತಗೊಳ್ಳಿ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಹಾಕಿ, ಹಾಗೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದು 2 ಕ್ರ್ಯಾಕಲ್ ಆಗ್ತಾ ಇದೆ ನೋಡಿ, ತಟಪಟ ಅಂತ ಇದೆ. ಹಾಗೆ ಅದಕ್ಕೆ 1 ಟೇಬಲ್ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಹಸಿ ವಾಸನೆ ಹೋಗ್ಬಿಟ್ಟು ಪರಿಮಳಯುಕ್ತ ಆಗಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು, ಪರಿಮಳಯುಕ್ತನೂ ಆಯಿತು. ಈಗ ಅದಕ್ಕೆ ಮಶ್ರೂಮ್ ಕಟ್ ಮಾಡಿಟ್ಟಿರೋದು ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಳ್ಳಿ. ಅದಕ್ಕೆ 1/4 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಒಂದು 30 ಸೆಕೆಂಡ್ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬಂದು ಅದಕ್ಕೆಲ್ಲ ಕೋಟ್ ಆಗಲಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ, ಅಂದರೆ ಅದು ಕುಕ್ ಆಗಿ ಬರಬೇಕಲ್ಲ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ ನೋಡಿ. ಇವಾಗ ಕಲರ್ ಚೇಂಜ್ ಆಯಿತು, ಗೊತ್ತಾಗುತ್ತಲ್ವ, ಎರಡೂ ಕೂಡ ಕುಕ್ ಆಗಿ ಬಂದಿದೆ ನೋಡಿ. ಅಣಬೇನೂ ಕುಕ್ ಆಗಿದೆ, ಮತ್ತು ಕ್ಯಾಪ್ಸಿಕಮ್ ಕುಕ್ ಆಗಿದೆ. ಈಗ ಅದಕ್ಕೆ 1/3 ಟೀಸ್ಪೂನು ಅರಿಶಿನ ಪುಡಿ ಹಾಕಿ, ಹಾಗೆ 1/4 ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕಿ, ಖಾರ ಇದೆ ಸಾಕಾಗುತ್ತೆ ಅದಕ್ಕೆ ಅಷ್ಟೇ ಹಾಕಿದ್ದೀನಿ. ಹಾಗೆ ಧನಿಯಾ ಪೌಡ್ರ್ ಹಾಕಿ 1/4 ಟೀಸ್ಪೂನು, ಹಾಗೆ ಜೀರಿಗೆ ಪುಡಿ ಹಾಕಿ 1/3 ಟೀಸ್ಪೂನು ಆಯಿತಲ್ಲ. ಇವಾಗ ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 30 ಸೆಕೆಂಡ್ ತನಕ ಲೋ ಫ್ಲೇಮಲ್ಲಿ. ಈಗ 2-3 ಟೀಸ್ಪೂನ್ ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಒಂದು ಸಣ್ಣದು ಪಲಾವ್ ಎಲೆ ಹಾಕ್ಕೊಳ್ಳಿ ಅದಕ್ಕೆ, ಹಾಗೆ 1 ಚಕ್ಕೆ ಪೀಸ್ ಹಾಕ್ಕೊಳ್ಳಿ 1 ಇಂಚ್ದು, ಹಾಗೆ 3 ಲವಂಗ ಹಾಕ್ಕೊಳ್ಳಿ. ಅದು ಹುರಿದು ಬರಬೇಕು, ಚೆನ್ನಾಗಿ ಪರಿಮಳಯುಕ್ತ ಆಗಬೇಕು. ಫ್ರೈ ಮಾಡ್ಕೊಳ್ಳಿ, ಅದನ್ನು ಕೈ ಆಡಿಸ್ಕೊಳ್ಳಿ. ಹಾಗೆ 1/4 ಕಪ್ಪು ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ, ಅದನ್ನು ಟ್ರಾನ್ಸ್ಲೂಸೆಂಟ್ ಆಗಬೇಕು ನೀರುಳ್ಳಿ, ಅಷ್ಟೊತ್ತು ತನಕ ಕೈ ಆಡಿಸ್ಕೊಳ್ಳಿ, ಕಲರ್ ಚೇಂಜ್ ಆಗಬೇಕು. ಈಗ ಅದಕ್ಕೆ 1/4 ಕಪ್ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಮಶಿ ಆಗಬೇಕು, ಮಶಿಯಾಗಿ ಬರಬೇಕು ಅಷ್ಟೊತ್ತು ತನಕ. ಈಗ ಸದ್ಯಕ್ಕೆ ಕೈ ಆಡಿಸ್ಕೊಳ್ಳಿ. ಮತ್ತು ಈಗ ನೋಡಿ ಆಗೋಯಿತು, ಮಶಿ ಆಗಿಬಿಡ್ತು ಅಲ್ವಾ, ಎಷ್ಟು ಚೆನ್ನಾಗಿ ಮಶಿಯಾಗಿ ಬಂದುಬಿಡ್ತು ನೋಡಿ. ಈಗ ಅದಕ್ಕೆ 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಅದನ್ನು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾಗಿಬಿಟ್ಮೇಲೆ ತಣ್ಣಕ್ಕೆ ಆದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕ್ಕೊಬೇಕು ನೋಡಿ. ಬ್ಲೆಂಡರ್ ಬೌಲಿಗೆ ಹಾಕಿದ್ದು ತೋರಿಸ್ತಾ ಇದ್ದೀನಿ, ತಣ್ಣಗಾಗಿದೆ, ಬ್ಲೆಂಡರ್ ಬೌಲಿಗೆ ಹಾಕಿದ್ದೀನಿ. ಈಗ ನೀರು ಅದಕ್ಕೆ ನೆನೆಸಿರುವಂತಹ
ಗೋಡಂಬಿ ಹಾಕ್ಕೊಳ್ಳಿ 5, ಮತ್ತು ನೀರು ಹಾಕಿದೆಲೆ ಫೈನಾಗಿ ಗ್ರೈಂಡ್ ಮಾಡಿ. ಈಗ ಗ್ರೈಂಡ್ ಮಾಡಿರೋ ಮಿಕ್ಸ್ನ ಪ್ಯಾನ್ಗೆ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀರು ಹಾಕೋಬಹುದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯ್ತಲ್ಲ, ತುಂಬ ಚೆನ್ನಾಗಾಯಿತು ಕಲರ್ಫುಲ್ಲು. ಈಗ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ. ಅರ್ಧ ಟೀಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಮತ್ತೆ ಒಂದು ಮಿಕ್ಸ್ ಮಾಡಿ. ಮಶ್ರೂಮು ನಮಗೆ ನಮ್ಮ ಬಿ ಪಿಯನ್ನು ಕೂಡ ಮ್ಯಾನೇಜ್ ಮಾಡ್ತದೆ. ಮಶ್ರೂಮ್ನ ಯಾವಾಗಲೂ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಫ್ಲೇವರ್ಸ್ ಅಬ್ಸಾರ್ಬ್ ಆಯಿತು. ಮಶ್ರೂಮ್ ಮಸಾಲ ಬಾಯ್ಲ್ ಆಗ್ತಾ ಇದೆ, ಡಿಶ್ಶು ಪರಿಮಳಗ್ತಾ ಇತ್ತು. ಇನ್ನೊಂದು ಸತಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಕಸೂರಿ ಮೆತ್ತಿ 1/2 ಟೀಸ್ಪೂನ್ ಹಾಕಿ. ಈಗ ಮಿಕ್ಸ್ ಮಾಡಿ ಇನ್ನೊಂದು ಸತಿ. ತುಂಬ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಾಯಿತು. ಮಶ್ರೂಮು ತುಂಬ ರಿಚ್ಚು ವಿಟಮಿನ್ ಡಿನಲ್ಲಿ. ಇದು ಬೋನು ಮತ್ತು ಇಮ್ಯೂನ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ಮಶ್ರೂಮ್ ಮಸಾಲ. ಇದನ್ನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಈಗ ನೋಡಿ ಚಪಾತಿ ಜೊತೆ ಇಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು ನೀವು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿ ಫುಲ್ಲಾಗಿ ಕೊನೆ ತನಕ ನೋಡಿ, ಆವಾಗ ನಿಮಗೆ ರೆಸಿಪಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಎಲ್ಲರಿಗೆ ನಮಸ್ಕಾರ.